ಎಂಥ ಚೆಲುವು ಜಗದ ಒಲವು ಕಾವೇರಿಯ ವರಪ್ರಸಾದದಿಂದ ಹಸಿರ ಪತ್ತಲವನ್ನುಟ್ಟು ಕಂಗೊಳಿಸುವ ಮಂಡ್ಯ ಜಿಲ್ಲೆ ಭತ್ತದ ಕಣಜ, ಸಕ್ಕರೆಯ ಸೀಮೆ ಎಂಬೆಲ್ಲ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರನ್ನು ಹೊಂದಿರುವ ಈ ಜಿಲ್ಲೆಯ ಕನ್ನಡ ಭಾಷೆಯ ಸೊಗಡು ಸೊಗಸು ವಿಶೇಷ ಮತ್ತು ವೈಶಿಷ್ಟ್ಯಪೂರ್ಣ. ಇಲ್ಲಿನ ಜನತೆ ಸರಳತೆ, ಸಜ್ಜನಿಕೆ ಮತ್ತು ಸ್ವಾಭಿಮಾನಕ್ಕೆ ಹೆಸರಾದವರು. ಮಂಡ್ಯ ಸಾಹಿತ್ಯಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾದ ಜಿಲ್ಲೆ. ಗೋವಿನ ಹಾಡನ್ನು ನೀಡಿದ ಈ ಜಿಲ್ಲೆ ಜಾನಪದ ಮತ್ತು ಶಿಷ್ಟ ಸಾಹಿತ್ಯ ಕ್ಷೇತ್ರಗಳೆರಡರಲ್ಲೂ ಕನ್ನಡ ಸಾರಸತ್ವ ಲೋಕಕ್ಕೆ ಅಚ್ಚಳಿಯದ ಕೊಡುಗೆಗಳನ್ನು ನೀಡಿದೆ. ಕನ್ನಡದ ಕಣ್ವ ಬಿಎಂ ಶ್ರೀ, ಪೂತಿನ ಕೆಎಸ್ ನರಸಿಂಹಸ್ವಾಮಿ, ಎಎನ್ ಮೂರ್ತಿ ರಾಯರು, ಶ್ರೀಕಂಠೇಶ ಗೌಡರು, ಸೀತಾಸುತ, ಹೆಚ್ಎಲ್ ನಾಗೇಗೌಡರು, ಕೆವಿ ಶಂಕರಗೌಡರು ಮತ್ತು ಈ ಪರಂಪರೆಯಲ್ಲಿಯೇ ಬಂದ ಅನೇಕಾನೇಕ ಕವಿ ಸಾಹಿತಿಗಳು ತಮ್ಮ ವೈವಿಧ್ಯಮಯ ಸಾಹಿತ್ಯ ಪುಷ್ಪಗಳಿಂದ ಕನ್ನಡಮ್ಮನ ಮಡಿಲನ್ನು ತುಂಬಿದ್ದಾರೆ. ಕನ್ನಡ ನಾಡಿನ ಸಾಹಿತ್ಯ ಪರಂಪರೆಯಲ್ಲಿ ಮಂಡ್ಯಕ್ಕೊಂದು ವಿಶೇಷ ಸ್ಥಾನಮಾನವನ್ನು ತಂದುಕೊಟ್ಟಿದ್ದಾರೆ. ಡಾಕ್ಟರ್ ಹೆಬ್ರಿ ಅವರದು ವರ್ಣಮಯ ವ್ಯಕ್ತಿತ್ವ. ದೂರದ ಹೆಬ್ರಿ ಊರದಲ್ಲಿ ಹುಟ್ಟಿ ಮಂಡ್ಯನ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡಿದ್ದಾರೆ. ನನಗೆ ಸುಮಾರು 30 ವರ್ಷಗಳಿಂದ ಅವರ ಪರಿಚಯ ಉಂಟು. ಪ್ರಾರಂಭದಲ್ಲಿ ನಾನು ವೈದ್ಯನಾಗಿ ಅವ್ರನ್ನ ಹತ್ತಿರದಿಂದ ಬಲ್ಲವನಾಗಿದ್ದೆ. ಉತ್ತಮ ವೈದ್ಯರು ಸಹ ಅವರು. ಒಂದು ಲ್ಯಾಬೊರೇಟ್ರಿ ಶುರು ಮಾಡಿದ್ರು. ಜನಕ್ಕೆ ಸಾಕಷ್ಟು ಸೇವೆಗಳನ್ನು ವೈದ್ಯರಾಗಿ ಅವರು ನೀಡಿದ್ದಾರೆ. ಬ್ಲಡ್ ಬ್ಯಾಂಕ್ ಇಲ್ಲದೇ ಇದ್ದ ಸಂದರ್ಭದಲ್ಲಿ ರಕ್ತದಾನಿಗಳಾಗಿ ಸ್ವಯಂ ಅವರೇ ಅನೇಕ ಬಾರಿ ರಕ್ತ ಕೊಟ್ಟು ಜನರನ್ನು ಉಳಿಸಿದ್ದಾರೆ, ರಕ್ತ ಹೊಂದಿಸಿ ಕೊಟ್ಟಿದ್ದಾರೆ. ಆನಂತರ ನನಗೆ ಅವರ ಬಹುಮುಖ ಪ್ರತಿಭೆ ನನಗೆ ಗೊತ್ತಾಗ್ತಾ ಬಂತು. ಸಂಗೀತದಲ್ಲಿ ಅವ್ರಿಗೆ ಅದ್ವಿತೀಯ ಪ್ರತಿಭೆ ಇದೆ, ಸಾಹಿತ್ಯದಲ್ಲಿ ಪ್ರತಿಭೆ ಇದೆ. ಇಷ್ಟೊಂದೆಲ್ಲ ಪ್ರತಿಭೆಗಳನ್ನು, ಎಲ್ಲ ವಿಧಗಳಲ್ಲೂ ಇರೋ ಪ್ರತಿಭೆಗಳನ್ನು ನಾನು ನೋಡಿರೋದು ತುಂಬ ಕಡಿಮೆ. ಒಂದು ಆಕರ್ಷಕ ವ್ಯಕ್ತಿತ್ವ, ಎಲ್ಲರನ್ನೂ ಮರಳು ಮಾಡ್ತಾರೆ, ತುಂಬ ಚೆನ್ನಾಗಿ ಅವ್ರನ್ನ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ, ಎಲ್ಲರಿಗೂ ಎಲ್ಲರನ್ನೂ ಆಕರ್ಷಿಸ್ತಾರೆ. ಸೊ ಇಂತಹ ವ್ಯಕ್ತಿತ್ವವುಳ್ಳ ಹೆಬ್ರಿಯವರು, ಡಾಕ್ಟರ್ ಹೆಬ್ರಿಯವರು ಒಂದು 40 ಕೃತಿಗಳನ್ನು ಏಕಕಾಲದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಅದ್ಭುತವಾದ ಒಂದು ಸಂಗತಿ. ಬಹುಶಃ ಇವರಷ್ಟು ಉತ್ತಮವಾಗಿ ಬರೆಯೋರನ್ನು ನಾನು ನೋಡಿರೋದು ಬಹಳ ಕಡಿಮೆ. ಇಂತಹ ವ್ಯಕ್ತಿಗೆ ಮುಂದೊಂದು ದಿವಸ ಖಂಡಿತ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ, ಸಿಗಲಿ ಅಂತ ಆಶಿಸ್ತೀನಿ, ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಒಂದು ವ್ಯಕ್ತಿಯನ್ನು ಇನ್ನೂ ಹೆಚ್ಚಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡೋ ಹಾಗಾಗಲಿ ಅಂತಂದ್ಬಿಟ್ಟು
ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಸಂದರ್ಭದಲ್ಲಿಯೇ ದೂರದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಂಡ್ಯಕ್ಕೆ ಬಂದಿಳಿದವರು ಡಾಕ್ಟರ್ ಪ್ರದೀಪ್ ಕುಮಾರ ಹೆಬ್ರಿಯವರು. ಮಲೆನಾಡಿನ ಮಡಿಲಲ್ಲಿರುವ ಹೆಬ್ರಿ ಎಂಬ ಊರಿನ ಡಾಕ್ಟರ್ ಎಂಎ ಪದ್ಮನಾಭ ಮತ್ತು ವಿಶಾಲಾಕ್ಷಮ್ಮ ದಂಪತಿಗಳ ಸುಪುತ್ರರಾಗಿ 1/6/1958 ಜನಿಸಿದ ಪ್ರದೀಪ್ ಕುಮಾರ್ ಮಣಿಪಾಲದಲ್ಲಿ ತಮ್ಮ ವೈದ್ಯಕೀಯ ವ್ಯಾಸಂಗದ ಬಳಿಕ ವೃತ್ತಿಪರರಾಗುವುದಕ್ಕಾಗಿ 1982 ಮಂಡ್ಯಕ್ಕೆ ಬಂದರು. ದರ್ಶಿನಿ ಕ್ಲಿನಿಕಲ್ ಲ್ಯಾಬೊರೇಟರಿ ಎಂಬ ಲ್ಯಾಬ್ ತೆರೆದು ವೃತ್ತಿಪರರಾದರು. ತಮ್ಮ ನಡೆ ನುಡಿ ಸೇವಾ ಮನೋಭಾವದಿಂದಾಗಿ ಬಹುಬೇಗನೆ ಜನಪ್ರಿಯ ಆದರು. ತನ್ನ ವಿದ್ಯಾಭ್ಯಾಸದ ದಿನಗಳಲ್ಲೇ ಭರತನಾಟ್ಯಪಟುವಾಗಿ ತಬಲಾ ವಾದಕರಾಗಿ ಯಕ್ಷಗಾನದ ಸ್ತ್ರೀ ಪಾತ್ರಧಾರಿಯಾಗಿ ತನ್ನ ಕ್ರಿಯಾಶೀಲತೆಯನ್ನ ಮೆರೆಯುತ್ತಿದ್ದ ಪ್ರದೀಪರ ಬಹುಮುಖ ಪ್ರತಿಭೆ ಮಂಡ್ಯದ ಸಾಂಸ್ಕೃತಿಕ ಪರಿಸರದಲ್ಲಿ ಇನ್ನೂ ಹುಲುಸಾಗಿ ಅರಳುವುದಕ್ಕೆ ಸಾಧ್ಯವಾಯಿತು. ರೋಗಿಗಳ ರಕ್ತ ತಪಾಸಣೆಯಲ್ಲಿ ಸೂಕ್ಷ್ಮದರ್ಶಕ ಯಂತ್ರದಲ್ಲಿಯೇ ಕಳೆದು ಹೋಗಬಹುದಾಗಿದ್ದ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರನ್ನು ಒಬ್ಬ ಕವಿಯಾಗಿ ಸಾಹಿತಿಯಾಗಿ ರೂಪಿಸಿದ್ದೆ ಮಂಡ್ಯದ ಶ್ರೀಮಂತವಾದ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಾದ ವಾತಾವರಣ. ಅವರಿಗೆ ದೊರೆತ ಸಾಹಿತ್ಯ ಪ್ರಿಯರ ರಂಗಾಸಕ್ತರ ನಿರಂತರ ಒಡನಾಟ ಅವರೊಳಗಿರುವ ಸಾಹಿತಿಯನ್ನ ಹೊರ ಪ್ರಪಂಚಕ್ಕೆ ಪ್ರಕಟಪಡಿಸಿತು ಎಂದರೆ ಅದೇನು ಅತಿಶಯೋಕ್ತಿಯಲ್ಲ. ಹೆಬ್ರಿ ಡಾಕ್ಟರ್ನ ಕೆಲವು ಹೆಚ್ಚು ಕಡಿಮೆ 35 ವರ್ಷದಿಂದ ನನ್ನ ಪರಿಚಯ ಆಗಿರೋದು. ನಾನು ನಮ್ಮ ಡಾಕ್ಟರ್ ಮಂಡ್ಯಕ್ಕೆ ಬಂದು ಆಮೇಲೆ ಅವ್ರಿಗೂ ಇಲ್ಲಿ ಮಂಡ್ಯದಲ್ಲಿ ಬಂದಾಗ ಪರಿಚಯ ಆಗಿ ಅವರು ಲ್ಯಾಬ್ ನಡೆಸ್ತಾಯಿದ್ರು. ಅದು ನಮ್ಮ ನರ್ಸಿಂಗ್ ಹೋಮು ಸ್ಟಾರ್ಟ್ ಮಾಡಿದಾಗ ಅಲ್ಲಿನೂ ಅವರೇ ಇದು ಪೆಥಾಲಜಿಸ್ಟ್ ಆಗಿ ಬಂದು ಅಲ್ಲಿ ನಮ್ಮ ಜೊತೆಯಲ್ಲಿ ಪ್ರಾಕ್ಟಿ ಇದು ಮಾಡ್ತಾಯಿದ್ರು. ಫ್ರೆಂಡ್ಶಿಪ್ ಹಾಗೆ ನಮ್ಮದು ಬೆಳೆದಿರೋದು. ಅಂದರೆ ಶುರುವಿನಲ್ಲಿ ಅವರು ಪೆಥಾಲಜಿಸ್ಟ್ ಅಂತಲೇ ನನಗೆ ಗೊತ್ತಿತ್ತು. ಆಮೇಲೆ ಬರ್ತಾ ಬರ್ತಾ ಇವರು ಪುಸ್ತಕಗಳು ಬರೀತಾ ಇದ್ದಾರೆ ಅಂತ ಗೊತ್ತಾಯಿತು. ಅದು ನೋಡಿದ್ರೆ ಇತ್ತೀಚೆಗೆ ಅಂತೂ ಎಷ್ಟು ಪುಸ್ತಕಗಳು ಬರೀತಾರೆ ಅಂದರೆ ನಾವು ಒಂದ್ಸತಿ ಅವ್ರಿಗೆ ಜೋಕಾಗಿ ಕೇಳಿದೆ, ಸರ್ ರಾತ್ರಿ ನಿದ್ದೆ ಮಾಡ್ತೀರಾ ಮಾಡಲ್ವಾ ಅಂತ ಕೇಳಿದೆ. ಇಲ್ಲ ಮೇಡಮ್ ನಿದ್ದೆ ಮಾಡ್ತೀನಿ ಅಂತ. ನಾನಿದೆ ಸರ್ ನಿಮ್ಮ ಹಸ್ಬೆಂಡ್ಗೂ ನಮ್ಮ ಹಸ್ಬೆಂಡ್ಗೂ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಸರ್, ಯಾಕಂದರೆ ಅವರು ರಾತ್ರಿ ಎಲ್ಲ ಕೂತ್ಕೊಂಡು ಬರೀತಾರೆ, ನೀವು ನೋಡಿದ್ರೆ ಇಷ್ಟೊಂದು ಪುಸ್ತಕಗಳು ಬಿಡುಗಡೆ ಮಾಡ್ತಾನೆ ಇರ್ತೀರಾ, ನೀವು ಯಾವಾಗ ಓದ್ತಿರೋ ಯಾವಾಗ ನಿದ್ದೆ ಮಾಡ್ತಿರೋ ಯಾವಾಗ ಊಟ ಮಾಡ್ತಿರೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಈಗ ಶಾರ್ಟ್ಲಿ ಇನ್ನೊಂದು 40 ಪುಸ್ತಕಗಳು ಒಟ್ಟಿಗೆ ಬಿಡುಗಡೆ ಮಾಡ್ತಾಯಿದಾರಂತೆ. ಅದಕ್ಕೆ ನನಗೆ ಆಶ್ಚರ್ಯ ಆಗ್ತಾಯಿದೆ, ಓ ಬಹುಶಃ ನಿದ್ದೆ ಮಾಡೇ ಇಲ್ಲ ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ನನಗೆ ತುಂಬ ಖುಷಿ ಆಗ್ತಾ ಇರೋದೇನೆಂದರೆ ಅವರು ಇಷ್ಟು ಸಾಹಿತ್ಯದಲ್ಲಿ ಇಷ್ಟೊಂದು ಮುಂದುವರೆಸಿದ್ದಾರೆ. ಎಷ್ಟು ಅವ್ರಿಗೆ ಯಾವಾಗಲೂ ನೋಡಿದ್ರೆ ಮಾಡಬೇಕು ಮಾಡಬೇಕು ಅನ್ನೋದು ಯಾವಾಗಲೂ ಆ ಥರದ ಮನುಷ್ಯರು. ಅವ್ರು ನಮಗೆ ಪೆಥಾಲಜಿಸ್ಟ್ ಆಗಿದ್ದಾಗ್ಲೂ ನಾ ಮಧ್ಯರಾತ್ರಿ ಫೋನ್ ಮಾಡಿದ್ರೆ ಸರ್ ಒಂದು ಅರ್ಜೆಂಟಾಗಿ ಇದು ಟೆಸ್ಟ್ ಮಾಡಬೇಕು ಅಂದರೆ ಆಯಿತು ಮೇಡಮ್ ಬಂದುಬಿಟ್ಟೆ ಅಂತ ಹೇಳಿಬಿಟ್ಟು ಬಂದು ಕೊಡೋರು. ಆಯ್ದು ಅವ್ರದ್ದು ಅಷ್ಟು ಕೆಲಸ ಇದ್ರೂ ಪುಸ್ತಕ ಬರೆಯೋದ್ರಲ್ಲಿ ನನಗೂ ಬಂದು ಸಹಾಯ ಮಾಡ್ತಾಯಿದ್ರು. ಆ ಇದು ವ್ಯಕ್ತಿತ್ವ ಅವ್ರು ನನಗೆ ತುಂಬ ಇಷ್ಟ ಆಯಿತು. ಯಾವಾಗಲೂ ಭಾರಿ ಹೆಲ್ಪಿಂಗ್ ನೇಚರು, ಎಲ್ಲೂ ಕರೆದ್ರೇನು ಆಯಿತು ಮೇಡಮ್ ಅಂತಾರೆ, ಒಂದು 5 ನಿಮಿಷನಲ್ಲೇ ಬಂದುಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇನ್ನೂ ದೇವ್ರನ್ನ ಕೇಳ್ಕೊಳ್ತೀನಿ, ಇನ್ನೂ ಹೆಚ್ಚೆಚ್ಚು ಪುಸ್ತಕಗಳು ಬರೀಲಿ, ಇದನ್ನು ಎಲ್ಲರೂ ಓದಿ ಅದನ್ನು ಅವ್ರನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಜನಗಳು ಎಲ್ಲನೂ ಇನ್ನೂ ಚೆನ್ನಾಗೇ ಮುಂದೆ ಬರ್ತಾರೆ ಅಂತ ನಾನು ಅವ್ರಿಗೆ ಇನ್ನೂ ಚೆನ್ನಾಗಿ ವಿಶ್ ಮಾಡ್ತೀನಿ. ಮುಂದೆ ಚೆನ್ನಾಗಿ ಚೆನ್ನಾಗಿ ಇನ್ನೂ ಪುಸ್ತಕಗಳನ್ನು ಬರೆದು ಬಿಡುಗಡೆ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರದೀಪ್ ರವರ ದರ್ಶಿನಿ ಪ್ರಯೋಗ ಶಾಲೆ ದಿನ ಕಳೆದಂತೆ ಕೇವಲ ಒಂದು ರೋಗ ತಪಾಸಣಾ ಕೇಂದ್ರವಾಗುಳಿಯಲಿಲ್ಲ, ಬದಲಿಗೆ ಅವರ ಪಾಲಿನ ಅನುಭವ ಮಂಟಪವಾಯಿತು. ಆಟೋ ಚಾಲಕರಿಂದ ಹಿಡಿದು ಶಾಸಕರವರೆಗೆ, ಸಾಮಾನ್ಯರಿಂದ ಮೊದಲುಗೊಂಡು ವಿವಿಧ ಕ್ಷೇತ್ರಗಳ ದಿಗ್ಗಜರವರೆಗೆ ಅಲ್ಲಿಗೆ ಬಂದು ಹೋಗುತ್ತಿದ್ದರು. ಮುಗುಳು ನಗೆಯೊಂದಿಗೆ ಬಂದವರನ್ನು ಪ್ರದೀಪ್ ಎದುರುಗೊಂಡರೆ ಜನರು ತಮ್ಮೊಡಲ ಪ್ರೀತಿಯನ್ನು ಮೊಗೆ ಮೊಗೆದು ಇವರಿಗಿತ್ತರು. ಪ್ರದೀಪರ ಪ್ರಯೋಗ ಶಾಲೆ ಸಾಹಿತ್ಯ ಸಂಸ್ಕೃತಿ ಕಲಾ ಪ್ರಚಾರದ ಹೊಂಬಯಲಾಗಿಯೂ ಬೆಳೆಯಿತು. ಎಲ್ಲರೊಂದಿಗೆ ಕೊಡುಕೊಳ್ಳುತ್ತಾ ಡಾಕ್ಟರ್ ಪ್ರದೀಪ್ ತಮ್ಮ ಜ್ಞಾನದ ವಲಯವನ್ನು ವಿಸ್ತರಿಸಿಕೊಂಡರು. ವೃತ್ತಿಯಿಂದ ವೈದ್ಯರಾದರೂ ಪ್ರವೃತ್ತಿಯಿಂದ ಅನಂತಮುಖಿಯಾಗಿದ್ದ ಇವರದ್ದು ಪಾದರಸದ ಚುರುಕುತನ. ಸದಾ ಪುಟಿರುಕುವ ಉತ್ಸಾಹ, ಶಿಸ್ತುಬದ್ಧ ಜೀವನ ಕ್ರಮ, ಸಮಯ ಪ್ರಜ್ಞೆ, ಕಟ್ಟುನಿಟ್ಟಾದ ಸಮಯ ಪಾಲನೆ ಮತ್ತು ಸದ್ಬಳಕೆ ಇವರ ಯಶಸ್ಸಿನ ಒಳಗುಟ್ಟು. ಇವರದ್ದು ಸದಾ ಕುತೂಹಲದ ಕಣ್ಣು, ದೃಷ್ಟಿಗೋಚರವಾದ ವಿಷಯದ ಕಡೆಗೆಲ್ಲ ಕೈ ಚಾಚುವ, ಅದರ ಆಳಕ್ಕಿಳಿದು ಹುಡುಕಾಟ ನಡೆಸುವ ಸೂಕ್ಷ್ಮದರ್ಶಕ ಬುದ್ಧಿ. ಇದಕ್ಕೆ ಸಾಕ್ಷಿಯಾಗಿ ತಮ್ಮ ವೃತ್ತಿ ಪ್ರವೃತ್ತಿಯ ಜೊತೆ ಜೊತೆಗೆ ವ್ಯಾಸಂಗವನ್ನು ಮುಂದುವರಿಸಿ
ಕಾನೂನು ಪದವಿ, ಕಲಾ ಪದವಿ, ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ, ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮೋ, ಎಂಫಿಲ್ ಪದವಿ ಇವೆಲ್ಲವನ್ನ ಗಳಿಸಿಕೊಂಡಿದ್ದಾರೆ. ಮಂಡ್ಯದಲ್ಲಿ ಕಳೆದ 4 ದಶಕಗಳಿಂದಲೂ ಹೀಗೆಯೇ ಅತ್ಯಂತ ಕ್ರಿಯಾಶೀಲರಾಗಿ ಸಾರ್ಥಕ ಬಾಳ್ವೆಯನ್ನು ನಡೆಸಿದ್ದಾರೆ. ಆದ್ದರಿಂದಲೇ ಒಬ್ಬ ಪ್ರದೀಪ್ ಕುಮಾರ್ ಹೆಬ್ರಿಯವರಲ್ಲಿ ಒಬ್ಬ ವೃತ್ತಿಪರ ವೈದ್ಯನೊಬ್ಬನ ಜೊತೆ ಜೊತೆಗೆ ಒಬ್ಬ ಭರತನಾಟ್ಯ ನೃತ್ಯಪಟು, ಒಬ್ಬ ತಬಲಾವಾದಕ, ಒಬ್ಬ ಕವಿ, ಲೇಖಕ, ಸಾಹಿತಿ, ಒಬ್ಬ ಅದ್ಭುತ ಭಾಷಣಕಾರ, ವ್ಯಾಖ್ಯಾನಕಾರ, ಆಧುನಿಕ ವಚನಕಾರ, ಒಬ್ಬ ರಂಗನಟ, ಯಕ್ಷಪಟು, ಒಬ್ಬ ಸಮರ್ಥ ಸಂಘಟಕ, ನಾಯಕ, ಹೀಗೆ ಎಲ್ಲರನ್ನೂ ಕಾಣುವುದಕ್ಕೆ ಸಾಧ್ಯ. 1979 ಜೂನ್ನಲ್ಲಿ ನನ್ನ ರಿಸಲ್ಟ್ ಬಂತು. ತಂದೆಯವರು ಡಾಕ್ಟರ್ ಆಗಿದ್ದರು ಹೆಬ್ರಿಯಲ್ಲಿ. ಆದರೆ ನನ್ನದೇ ಆದ ಬದುಕನ್ನು ಕಟ್ಕೊಳ್ಬೇಕು ಅಂತ ಹೊಸ ಊರಿನ ಹುಡುಕಾಟದಲ್ಲಿದ್ದಾಗ ನನ್ನ ಕಣ್ಣಿಗೆ ಬಂದದ್ದು ಮಂಡ್ಯ. ನನಗೆ ಮಂಡ್ಯದಲ್ಲಿ ಪರಿಚಯದವರು ಯಾರೂ ಇರಲಿಲ್ಲ. ಆದರೆ ಒಂದು ಸಂತೋಷದ ವಿಷಯ ಏನಂದರೆ, ಹೆಬ್ರಿಯಲ್ಲಿ ನಾನು ಕಲಿತಿರುವಂತಹ ಪ್ರಾಥಮಿಕ ಶಾಲೆಯ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿದವರು ಕೆ ವಿ ಶಂಕರೇಗೌಡರು. ಅವತ್ತವರು ವಿದ್ಯಾಮಂತ್ರಿಗಳಾಗಿದ್ದರು. ಹಾಗಾಗಿ ಏನೋ ಒಂದು ಸಂಭ್ರಮ, ನಾನು ಕಲಿತ ಶಾಲೆಯನ್ನು ಉದ್ಘಾಟನೆ ಮಾಡಿದ ಕೆ ವಿ ಶಂಕರಗೌಡರ ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಅದ್ರ ಜೊತೆಯಲ್ಲಿ ಬಿ ಎಂ ಶ್ರೀಯವರು, ಪುತಿನವರು, ನರಸಿಂಹಸ್ವಾಮಿಯವರು, ಇವ್ರ ಹೆಸರೆಲ್ಲ ನಾವು ಬಾಲ್ಯದಲ್ಲಿ ಓದ್ತಿರುವಾಗಲೇ ಕೇಳ್ಕೊಂಡು ಬಂದಿದ್ವಿ. ಸಾಹಿತ್ಯಕ್ಕಿಂತಲೂ ನನಗೆ ಅವತ್ತಿನ ದಿವಸಗಳಲ್ಲಿ ಹೆಚ್ಚಿನ ಆಸಕ್ತಿ ಇದ್ದದ್ದು ಡ್ಯಾನ್ಸ್ ಆಗಿರ್ಬೋದು, ತಬಲಾ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ನಾಟಕ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೆ. ಮಂಡ್ಯಕ್ಕೆ ಬಂದ ಮೇಲೆ ಒಂದು ಹಂತದ ಬದುಕು ಗಟ್ಟಿಯಾದ ಮೇಲೆ ನನ್ನ ಆಯ್ಕೆ ಯಾವುದು ಅನ್ನುವಂತಹ ಪ್ರಶ್ನೆ ನನಗೆ ಬಂದಾಗ ನನ್ನ ಕಣ್ಣಿ ಕಂಡದ್ದು ಸಾಹಿತ್ಯ ಮಾತ್ರ. ನನ್ನ ಮೊದಲಿನ ಕೃತಿ ಈ ಬಾಳ ಪಯಣ, ಕವನ ಸಂಕಲನದ ಮುಖಾಂತರ ನನ್ನ ಸಾಹಿತ್ಯದ ಪ್ರಯಾಣವನ್ನು ಪ್ರಾರಂಭ ಮಾಡ್ಕೊಂಡು ಬಂದಿದ್ದೀನಿ. 31 ವರ್ಷಗಳು ನಿರಂತರವಾಗಿ ಸಾಕ್ಕೊಂಡು ಹೋಗ್ತಾ ಇದೆ. ಈ ಪಯಣದಲ್ಲಿ ಸಿಕ್ಕಿರುವಂತಹ ಒಂದು ದೊಡ್ಡ ತಿರುವು ಏನು ಅಂದರೆ, ಕತೆ, ಕಾದಂಬರಿ, ಕವನ ಲೇಖನಗಳು, ವಿಮರ್ಶೆ ಇವೆಲ್ಲದರ ಜೊತೆ ಜೊತೆಯಲ್ಲಿ ಮಹಾಕಾವ್ಯ ಪ್ರಕಾರಕ್ಕೆ ನಾನು ಹೆಚ್ಚು ತೊಡಗಿಸ್ಕೊಂಡೆ. ಮಂಡ್ಯ ಮಹಾಕಾವ್ಯ ಪ್ರಕಾರದಲ್ಲಿ ದೊಡ್ಡ ಹೆಸರು ಮಾಡಿರುವಂಥದ್ದು. ಪುತಿನ ಅವರ ಹರಿಚರಿತೆ ಆಗಿರ್ಬೋದು, ಸುಜನಾ ಅವರದ್ದು ಯುಗಸಂಧಿ ಆಗಿರ್ಬೋದು, ಸೀತಾಸುತ ಅವರದ್ದು ಅವ್ರದ್ದೊಂದು ಮಹಾಕಾವ್ಯ, ಬೊಮ್ಮರಸೇಗೌಡರದ್ದು ಮಹಾತ್ಮ, ಡಾಕ್ಟರ್ ಲತಾ ರಾಜಶೇಖರ್ ಅವರು ಸೀರಿಯಸ್ ಆಗಿ ಮಹಾಕಾವ್ಯ ಬರಿತಾ ಇದ್ದರು. ಹೀಗೆ ನನ್ನ ಕಣ್ಣೆದುರಿಗೊಂದು ದೊಡ್ಡ ಆದರ್ಶ ಇತ್ತು. ಹಾಗಾಗಿ ನಾನು ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಬಸವಣ್ಣ ನನ್ನನ್ನು ಆವರಿಸ್ಕೊಂಡಿದ್ದ. ಹಾಗಾಗಿ ಬಸವಣ್ಣನವರಿಗೆ ಸಂಬಂಧಪಟ್ಟಾಗಿ ಒಂದು ಮಹಾಕಾವ್ಯ ಮಾಡಬೇಕು ಅಂತ ಆಸೆ ಮಾಡಿಕೊಂಡು ಯುಗಾವತಾರಿ ಅಂತ ಪ್ರಾರಂಭ ಮಾಡಿದೆ. ಸ್ನೇಹಿತರೆಲ್ಲ ತುಂಬ ದೊಡ್ಡ ಪುಸ್ತಕ, ಸಮಯ ಸಗೊಳ್ಳುತ್ತೆ, ಯಾಕೆ, ಏನು ಪ್ರಯೋಜನ ಹೇಳಿದ್ರೂ ಬರೀಬೇಕು ಅಂತ ಹೊರಟೆ. ಬಹುಶಃ ಇವತ್ತು ನಾಡಿನಲ್ಲಿ ಮನೆ ಮಾತಾಗಿರುವ ಹಾಗೆ ಸುಮಾರು 5,000 ಪುಟಗಳ ಮಹಾಕಾವ್ಯ 6 ಸಂಪುಟಗಳಲ್ಲಿ ಹೊರಗೆ ಬಂತು. ಕರ್ನಾಟಕದ ಎಲ್ಲ ಜನ ತುಂಬ ಪ್ರೀತಿಯಲ್ಲಿ ನನ್ನನ್ನು ಕಾಣಲಿಕ್ಕೆ ಪ್ರಾರಂಭ ಮಾಡಿದರು. ಅದ ನಂತರ ನಾನು ಬಾಲ್ಯದಲ್ಲಿ ಉಡುಪಿಯಲ್ಲಿ ಓದ್ತಾ ಇರುವಾಗ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನಕ್ಕೆ ದಿನಾಲು ಹೋಗ್ತಾ ಇದ್ದೆ. ಹಾಗಾಗಿ ಶ್ರೀಕೃಷ್ಣನ ಮೇಲೆ, ಅವರನ್ನು ಉಡುಪಿಗೆ ತಂದುಕೊಟ್ಟ ಮಧ್ವಾಚಾರ್ಯರ ಮೇಲೆ ನಾನೊಂದು ಕಾವ್ಯ ಮಾಡಿದೆ. ಮತ್ತೆ ಪುನಃ ಬಸವಣ್ಣರ ಅಕ್ಕ ನಾಗಮ್ಮ ಆಗಿರ್ಬೋದು ಅಥವಾ ಅಕ್ಕ ಮಹಾದೇವಿ ಆಗಿರ್ಬೋದು, ಅದರ ಜೊತೆಯಲ್ಲಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳು, ರಾಮಾಯಣ, ಮಹಾಭಾರತ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಹೋದೆ. ಮೊನ್ನೆ ಪೂಜ್ಯ ಸಿದ್ಧಲಿಂಗಾ ಮಠದ ಶಿವಕುಮಾರ ಸ್ವಾಮಿಯವರ ಮೇಲೆ ಒಂದು ಪರಂಜ್ಯೋತಿ ಅಂತ ಕಾವ್ಯ ಮಾಡಿದ್ದೆ. ಅವರು ತೀರಿ ಹೋದ ನಂತರ 1 ಏಪ್ರಿಲ್ ಹೋದ ವರ್ಷ 1 ಏಪ್ರಿಲ್ 1 ಅದು ಸಿದ್ಧಗಂಗಾ ಮಠದಲ್ಲಿ ಬಿಡುಗಡೆ ಆಯಿತು. ಉತ್ತಮ ಸಂಘಟಕರಾದ ಡಾಕ್ಟರ್ ಹೆಬ್ರಿಯವರು ಮಾಂಡವ್ಯ ನಗರ ಲಯನ್ಸ್ ಸಂಸ್ಥೆ, ಕನ್ನಡ ಸಾಹಿತ್ಯ ಪರಿಷತ್ ಮಂಡ್ಯ ತಾಲೂಕು ಘಟಕ, ಭಾರತ ವಿಕಾಸ ಪರಿಷತ್ತು, ಮಂಡ್ಯದ ವಿಎಲ್ಎನ್ ಶಿಕ್ಷಣ ಸಂಸ್ಥೆ, ರಕ್ತದಾನಿಗಳ ಸಂಸ್ಥೆ ಮುಂತಾದವುಗಳ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕರಾವಳಿ ಒಕ್ಕೂಟ, ಸಂಸ್ಕೃತಿ ಸಂಘಟನೆ, ನವೋದಯ ಕಲಾಬಳಗ, ಭಾರತೀಯ ಜೀವ ವಿಮಾ ನಿಗಮ ಮುಂತಾದ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ಸೇವೆ ಸಲ್ಲಿಸಿದ್ದಾರೆ. 150ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿ ಸಾವಿರಾರು ಮಂದಿಯನ್ನ ಈ ನಿಟ್ಟಿನಲ್ಲಿ ಪ್ರೋತ್ಸಾಹಿಸಿ ಮಾನವೀಯತೆ ಮೆರೆದಿದ್ದಾರೆ. 1989 ಈ ಬಾಳ ಪಯಣ ಎಂಬ ಕವನ ಸಂಕಲನದೊಂದಿಗೆ ಕನ್ನಡ ಸಾರಸ್ವತ ಲೋಕಕ್ಕೆ ವಾಮನ ನಡಿಗೆಯನ್ನಿರಿಸಿದ ಡಾಕ್ಟರ್ ಹೆಬ್ರಿಯವರು ಮುಂದೆ ತ್ರಿವಿಕ್ರಮನಾಗಿ ಬೆಳೆದದ್ದೇ ಒಂದು ರೋಚಕ ಕತೆ. ಕವನ, ಶಿಶುಗೀತೆ, ಅಂಕಣ ಬರಹ, ಆರೋಗ್ಯ, ಲಲಿತ ಪ್ರಬಂಧ, ವಚನಗಳು, ವಿಜ್ಞಾನ, ಸಣ್ಣ ಕಥೆಗಳು, ಧಾರ್ಮಿಕ, ಆಧ್ಯಾತ್ಮ, ಜೀವನ ಚರಿತ್ರೆ, ಪ್ರವಾಸ, ಕಾವ್ಯ, ಮಹಾಕಾವ್ಯ, ಹೀಗೆ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ ಕೃತಿ ರಚನೆ ಮಾಡಿರುವ ಶ್ರೀಯುತರು 400ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ.
ಎಂಥ ಚೆಲುವು ಜಗದ ಒಲವು ಹೂವು ತುಂಬಿ ತುಳುಕಿದೆ ಎಂಥ ಚೆಲುವು ಜಗದ ಒಲವು ಹೂವು ತುಂಬಿ ತುಳುಕಿದೆ ಹೂವುಗಳಲ್ಲಿ ರಂಗು ತುಂಬಿ ಹೂವುಗಳಲ್ಲಿ ರಂಗು ತುಂಬಿ ಸ್ವರ್ಗಲೋಕ ಇಳಿದಿದೆ ಸ್ವರ್ಗಲೋಕ ಇಳಿದಿದೆ ಎಂಥ ಚೆಲುವು ಜಗದ ಒಲವು ಹೂವು ತುಂಬಿ ತುಳುಕಿದೆ ಕಪ್ಪು ಮಣ್ಣು ನೆಲದಿ ಹರಡಿ ಬೇರುಗಳನ್ನು ಸಾಕಿ ಸಲಹಿ ಕಪ್ಪು ಮಣ್ಣು ನೆಲದಿ ಹರಡಿ ಬೇರುಗಳನ್ನು ಸಾಕಿ ಸಲಹಿ ದಷ್ಟಪುಷ್ಟರೆಂಬೆ ಕೊಂಬೆ ದಷ್ಟಪುಷ್ಟರೆಂಬೆ ಕೊಂಬೆ ಹೂವು ಸುಖದಿ ನಗುತ್ತಿದೆ ಹೂವು ಸುಖದಿ ನಗುತ್ತಿದೆ ಎಂಥ ಚೆಲುವು ಜಗದ ಒಲವು ಹೂವು ತುಂಬಿ ತುಳುಕಿದೆ ಹೂವು ತುಂಬಿ ತುಳುಕಿದೆ ವರ್ಷಧಾರೆಯಿಂದ ನೆಲವು ಮುದದಿ ತೊಯ್ದು ಕಂಪ ಬೀರಿ ವರ್ಷಧಾರೆಯಿಂದ ನೆಲವು ಮುದದಿ ತೊಯ್ದು ಕಂಪ ಬೀರಿ ಹೊಸ ಚಿಗುರು ಹಸಿರ ಸೂಗಿ ಹೊಸ ಚಿಗುರು ಹಸಿರ ಸೂಗಿ ಭುವಿಗೆ ಏನು ಸಂಭ್ರಮ ಭುವಿಗೆ ಏನು ಸಂಭ್ರಮ ಎಂಥ ಚೆಲುವು ಜಗದ ಒಲವು ಹೂವು ತುಂಬಿ ತುಳುಕಿದೆ ಹೂವು ತುಂಬಿ ತುಳುಕಿದೆ ಹೂವು ತುಂಬಿ ತುಳುಕಿದೆ ಹೂವು ತುಂಬಿ ತುಳುಕಿದೆ ಹಿರಿಯರ ಸಮಕಾಲೀನ ಕವಿಗಳ ಪ್ರಭಾವ ಇವರ ಕೃತಿ ರಚನೆಯಲ್ಲಿ ಗಾಢವಾಗಿ ಆಗಿದೆ ಎಂಬುದನ್ನು ಗುರುತಿಸಬಹುದು ಸಾಹಿತ್ಯ ಪ್ರೀತಿ ಇವರನ್ನು ಯಾವ ಪರಿಯಲ್ಲಿ ಆವರಿಸಿಕೊಂಡಿತೆಂದರೆ ಪ್ರತಿ ಕ್ಷಣವೂ ಇವರು ಸಾಹಿತ್ಯವನ್ನೇ ಉಸಿರಾಡುತ್ತಾರೆ ಅವರ ಬರವಣಿಗೆಯ ವ್ಯಾಪ್ತಿ ಮತ್ತು ವೇಗ ನಿಜಕ್ಕೂ ಅಚ್ಚರಿಯ ಸಂಗತಿ ಒಂದಲ್ಲ ಎರಡಲ್ಲ 12 ಮಹಾಕಾವ್ಯಗಳನ್ನು ರಚಿಸಿ ಮಹಾಕಾವ್ಯಗಳ ಸರದಾರರೆಂದೇ ಖ್ಯಾತರಾಗಿದ್ದಾರೆ 10 ವರ್ಷಗಳ ಇವರ ತಪಸ್ಸಿನ ಫಲ 6 ಸಂಪುಟಗಳಲ್ಲಿ 4,500 ಪುಟಗಳಲ್ಲಿ ಅನಾವರಣಗೊಂಡ ಬಸವ ದರ್ಶನ ಮಹಾಕಾವ್ಯ ಯುಗಾವತಾರಿ ಪ್ರಾಯಶಃ ಭಾರತೀಯ ಕಾವ್ಯ ಪರಂಪರೆಯಲ್ಲಿಯೇ ಇದೊಂದು ಬೃಹತ್ ಕೃತಿ ಇದು ಡಾಕ್ಟರ್ ಹೆಬ್ರಿಯವರನ್ನ ನಾಡಿನಾದ್ಯಂತ ಪರಿಚಯಿಸಿದ್ದು ಮಾತ್ರವಲ್ಲ ಜನಪ್ರಿಯತೆಯನ್ನು ಅಪಾರ ಜನಪ್ರಿಯತೆಯನ್ನೂ ತಂದುಕೊಟ್ಟಿತು ನಾಡಿನ ಉದ್ದಗಲಗಳಲ್ಲಿ ಹೆಬ್ರಿಯವರ ಉಪನ್ಯಾಸಗಳು ವಚನ ವ್ಯಾಖ್ಯಾನಗಳು ನಡೆಯುವಂತಾಯಿತು ಉತ್ತರ ಕರ್ನಾಟಕ ಭಾಗದಲ್ಲಂತೂ ಇವರು ಮನೆಮಾತಾದರು ಈ ಕಾವ್ಯ ಸಂಪುಟ ಈಗಾಗಲೇ 2 ಮುದ್ರಣವನ್ನ ಕಂಡಿದೆ ಹೆಬ್ರಿಯವರ 40 ಪುಸ್ತಕಗಳ ಬಿಡುಗಡೆಯ ಸಮಾರಂಭದ ಬಗ್ಗೆ ಕೇಳಿ ನಮಗೆ ಅತೀವ ಸಂತೋಷವಾಯಿತು ಹೆಬ್ರಿಯವರನ್ನೊಡನೆ ನಮ್ಮ ಒಡನಾಟ ಅಂದಾಜು 30 ವರ್ಷಕ್ಕೂ ಮಿಗಿಲಾಗಿ ಉಂಟು ಪ್ರಾರಂಭದಲ್ಲಿ ನಾವು ಜೊತೆ ಜೊತೆಯಲ್ಲೇ ಕೆಲವೊಂದು ಲೇಖನಗಳನ್ನು ಬರೆಯೋ ಬಗ್ಗೆ ನಾವು ಯೋಚನೆ ಮಾಡಿದ್ದುಂಟು ಅವರು ಬರೆದಾಗ ನಾವು ಸಂತೋಷ ಪಡ್ತಾಯಿದ್ವಿ ನಾವು ಬರೆದಾಗ ಅವರು ಸಂತೋಷ ಪಡ್ತಿದ್ರು ನಂತರದ ಅವರ ಸ್ಪೀಡನ್ನು ನಾವು ಯಾವುದೇ ರೀತಿ ಕಂಪೇರ್ ಮಾಡೋದಕ್ಕಾಗೋದಿಲ್ಲ ಅದೊಂದು ಹೈವೇನಲ್ಲಿ ಹೋಗ್ತಿರುವಂಥ ವೇಗದಲ್ಲಿ ನಡೀತಾ ಇದೆ ಯಾವುದೇ ಒಬ್ಬ ವ್ಯಕ್ತಿ ಇಷ್ಟೊಂದು ಲೇಖನಗಳನ್ನು ಇಷ್ಟೊಂದು ಪುಸ್ತಕಗಳನ್ನು ಅದು ಮಹಾಕಾವ್ಯಗಳನ್ನು ಒಂದು ಜೀವನದಲ್ಲಿ ಮಾಡಿ ಮುಗಿಸೋಕ್ಕಾಗುವಂಥ ಆಗದಿರುವಂಥ ಕೆಲಸವನ್ನು ಅವರು ಇಷ್ಟು ಸಣ್ಣ ಸಮಯದಲ್ಲಿ ಮಾಡಿ ಮುಗಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಬುದ್ಧಿವಂತಿಕೆ ಮತ್ತು ಜ್ಞಾನ ಭಂಡಾರದ ಅರಿವನ್ನು ನಮಗೆ ತೋರಿಸುತ್ತೆ ಹೆಬ್ರಿಯವರು ನಾವು ಸಹೋದ್ಯೋಗಿಗಳು ಆತ್ಮೀಯರು ಸ್ನೇಹಿತರು ಈಗ ನಮ್ಮ ಮಾರ್ಗದರ್ಶಿಗಳು ಅಂತ ಹೇಳಿದರೂ ತಪ್ಪಾಗಲ್ಲ ಅವರ ಶಕ್ತಿ ಏನಿದೆ ಯಾವುದೇ ಒಂದು ಕಾರ್ಯವನ್ನು ಕೈಗೊಂಡಾಗ ಕೂತು ನಿಂತು ಆ ಕಾರ್ಯಕ್ರಮ ಮುಗಿಯುವವರೆಗೆ ಬೇರೆ ಯಾವುದೇ ಒಂದು ವಿಚಾರಕ್ಕೂ ಗಮನ ಕೊಡದೆ
ಕೇಂದ್ರೀಕೃತವಾಗಿ ನಡೆಸುವಂಥ ಶಕ್ತಿ ಏನಿದೆ ಅದು ಎಲ್ಲರಲ್ಲೂ ಬರಲ್ಲ. ಅವರಿಗೆ ದೇವರು ಆರೋಗ್ಯ, ಸುಖ, ಸಂತೋಷ ಮತ್ತು ಇದೇ ರೀತಿ ಬರವಣಿಗೆಯನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಶಕ್ತಿ, ಎಲ್ಲದಕ್ಕೂ ಮಿಗಿಲಾಗಿ ಆತ್ಮಕ್ಕೆ ಸಂತೋಷ ಏನಿದೆ ಅದು ಬಹಳ ಮುಖ್ಯ. ಬೇರೆ ಯಾವುದೇ ಒಂದು ಒತ್ತಡವನ್ನು ಅವರಿಗೆ ತರದ ರೀತಿ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಅವಕಾಶ ಆಗಲಿ. ಈ ರೀತಿಯ ಜ್ಞಾನದ ಕೃಷಿ ಮುಂದೆ ಅಷ್ಟೇ ಚೆನ್ನಾಗಿ ನಡೀಲಿ ಅಂತ ಹಾರೈಸ್ತಾ, ಶುಭವಾಗಲಿ ಅಂತ ಹಾರೈಸ್ತೇನೆ. ತನ್ನೆದೆಯ ದೈವ ಶ್ರೀಕೃಷ್ಣನೇ ಬಸವನನ್ನು ಗುರುವಾಗಿ ತೋರಿದನೆಂತಲೂ, ಅದೇ ಬಸವ ದರ್ಶನ ಕಾವ್ಯಕ್ಕೆ ಪ್ರೇರಣೆಯಾಯಿತೆಂತಲೂ ಡಾಕ್ಟರ್ ಹೆಬ್ರಿಯವರು ಸದಾ ನೆನಪಿಸಿಕೊಳ್ಳುತ್ತಾರೆ. ಈ ಕಾವ್ಯ ಸಂಪುಟ ಬೆಳಕು ಕಂಡ ಬಳಿಕ ಮೈಮನಗಳಿಗೆ ಯಾವುದೋ ವಿಶೇಷ ಶಕ್ತಿ ಆವಾಹನೆಯಾದಂತೆ ಒಂದರ ಮೇಲೊಂದರಂತೆ ಮಹಾಕಾವ್ಯಗಳನ್ನು ಅವರು ರಚಿಸಿ ಎಲ್ಲರನ್ನೂ ಅಚ್ಚರಿಗೊಳಿಸಿದರು. ಶ್ರೀಹರಿಯ ಕಾಣುವಲಿ ಶ್ರೀಕೃಷ್ಣ ಮೋಹಿತನು ಸಡಗರದಿ ಅವನಿರಲು ಬೇಡು ತಲ್ಲಿದರು ಶನವ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಕಂಡಿರಲು. ಪೂರ್ಣ ಪ್ರಜ್ಞಾ, ಪ್ರಜ್ಯೋತಿ, ಶರಣಮಾತೆ, ಕಲ್ಪತರು, ಉಡುತಡಿಯ ಕಿಡಿ, ರಘುಕುಲೋತ್ತಮ, ಉದಯರವಿ, ಭುವಿಯ ಭಾನು, ದಿಗ್ವಿಜೇತ, ಗುರುದೇವ, ಪರಂಜ್ಯೋತಿ ಮಹಾಕಾವ್ಯಗಳು ಅವರ ಲೇಖನಿಯಿಂದ ಹರಿದು ಬಂತು. 13ನೇ ಮಹಾಕಾವ್ಯ ಜಯ ಭಾರತ 4 ಸಂಪುಟಗಳಲ್ಲಿ ಸಿದ್ಧವಾಗಿದ್ದು ಬಿಡುಗಡೆಯ ಭಾಗ್ಯಕ್ಕಾಗಿ ಕಾದು ಕುಳಿತಿದೆ. ಮಂಡ್ಯಕ್ಕೊಂದು ಅಪೂರ್ವ ದಾಖಲೆ ಅಂತ ಹೇಳುವ ರೀತಿಯಲ್ಲಿ ಮಂಡ್ಯದ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿಯವರು ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಮಾಡಿಕೊಂಡಿದ್ರು. ಅದೇನೆಂದರೆ 12ನೇ ತಾರೀಕು 12ನೇ ತಿಂಗಳು 12ನೇ ಇಸ್ವಿ 12 ಗಂಟೆ 12 ನಿಮಿಷ 12 ಸೆಕೆಂಡಿಗೆ 12 ಮಂದಿಯಿಂದ ನನ್ನ 12 ಕೃತಿಗಳ ಏಕಕಾಲದಲ್ಲಿ ಲೋಕಾರ್ಪಣೆ ಆಗುವಂಥದ್ದು. ಅದು ತುಂಬ ಹೆಸರು ಮಾಡಿತು. ಅದಾದ ಮೇಲೆ 2018ರಲ್ಲಿ 12 ಕೃತಿಗಳು ಒಟ್ಟು ಬಿಡುಗಡೆಯಾದವು. ಕಳೆದ ವರ್ಷ 21 ಕೃತಿಗಳು ಬಿಡುಗಡೆಯಾದವು. ಈ ವರ್ಷ 40 ಕೃತಿಗಳು ಏಕಕಾಲದಲ್ಲಿ ಬಿಡುಗಡೆ ಆಗ್ತಿದೆ. ನಾನು ಬರೆದದ್ದು ಹೌದು, ಆದರೆ ಪ್ರಕಾಶಕರು ಮತ್ತು ಮಂಡ್ಯದಲ್ಲಿರುವಂತಹ ನನ್ನ ಎಲ್ಲ ಬಾಂಧವರು, ಸ್ನೇಹಿತರು ನನ್ನ ಸಾಹಿತ್ಯಕ್ಕೆ ಕೊಟ್ಟಿರುವಂತಹ ನಿರಂತರ ಪ್ರೋತ್ಸಾಹದಿಂದ ನನಗಿಂತಹ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಾನು ಮೊದಲು ನನ್ನನ್ನು ಹೊತ್ತಿರುವಂತಹ ಈ ಮಂಡ್ಯದ ಮಣ್ಣಿಗೆ ನನ್ನ ಥ್ಯಾಂಕ್ಸನ್ನು ನಾನು ಹೇಳ್ತಾ ಇದ್ದೀನಿ. ಯಾಕೆ ನಾನು ಹುಟ್ಟಿದ್ದು ಹೆಬ್ರಿ ಆಗಿರ್ಬೋದು, ಆದರೆ ನನ್ನ ಬದುಕಿಗೆ ಬೇಕಾಗಿರುವಂತಹ ಎಲ್ಲ ಪೂರಕವಾದ ಪೋಷಕಾಂಶಗಳನ್ನು ಕೊಟ್ಟಿರುವಂಥದ್ದು ಈ ಮಂಡ್ಯದ ನೆಲ ಮಾತ್ರ. ಬಹುಶಃ ಮಂಡ್ಯ ಅಲ್ಲದೇ ಇದ್ದರೆ ನಾನು ಏನೂ ಆಗ್ತಿರಲಿಲ್ಲ. ನನಗೊಂದು ವಿಳಾಸ ಅಂತಿದ್ದರೆ ಅದು ಮಂಡ್ಯದ ಮುಖಾಂತರ ಮಾತ್ರ. ಹಾಗಾಗಿ ನನ್ನಿಂದ ಎಷ್ಟು ದಿವಸ ಸಾಧ್ಯವಾಗುತ್ತೋ ಅಷ್ಟು ದಿವಸಗಳ ಕಾಲ ಸಾಹಿತ್ಯ ಕೃಷಿಯಲ್ಲಿ ನನ್ನನ್ನು ತೊಡಗಿಸಿಕೊಂಡು ನನ್ನ ಬದುಕಿನ ಅಸ್ತಿತ್ವವನ್ನು ಈ ಬರವಣಿಗೆ ಮುಖಾಂತರವೇ ಸಮಾಜಕ್ಕೆ ಅರ್ಪಿಸಬೇಕು ಅಂತ ಇಚ್ಛೆ ಪಡ್ತೀನಿ. ಈ ನಿಟ್ಟಿನಲ್ಲಿ ನನ್ನ ಸಹಧರ್ಮಿಣಿ ರಾಜಲಕ್ಷ್ಮಿಯವರನ್ನು ನೆನಪು ಮಾಡ್ಕೋತಾ ಇದ್ದೀನಿ. ಬಹುಶಃ ಅವರ ಒಂದು ತ್ಯಾಗದ ಮನೋಭಾವ ಇಲ್ಲದೇ ಇದ್ದರೆ ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಮ್ಮ ಶರಣರೊಂದು ಮಾತು ಹೇಳ್ತಾರೆ, ಸತಿಪತಿಯರು ಒಂದಾದ ಭಕ್ತಿ ಮೆಚ್ಚುವುದು ಶಿವನಿಗೆ ಅಂತ. ಹಾಗಾಗಿ ನನ್ನ ಕೆಲಸಕ್ಕೆ ಬೇಕಾಗಿರುವಂತಹ ಎಲ್ಲ ಸಪೋರ್ಟನ್ನು ಅವರು ಕೊಟ್ಟಿರಲಿಕ್ಕೆ ಹೋಗಿ ನನ್ನಿಂದ ಒಂದಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿದೆ. ಮುಂದಿನ ದಿವಸಗಳಲ್ಲಿ ಈ 40 ಪುಸ್ತಕಗಳು ಏಕಕಾಲದಲ್ಲಿ ಬಿಡುಗಡೆಯಾಗುವಂಥದ್ದು ಬಹುಶಃ ಕೆಲವೇ ದಿವಸಗಳಲ್ಲಿ ಮಂಡ್ಯದಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ. ತದನಂತರ ಕೊರೋನಾ ಕಾಲದಿಂದ ತುಂಬ ದೂರ ಹೋಗಲಿಕ್ಕೆ ಸಾಧ್ಯ ಆಗದಿದ್ರು ಬೇರೆ ಬೇರೆ ಕಡೆಯವರು ಒಂದು 10-10 ಮಂದಿ ಆದರೂ ಸೇರಿ ಇಂಥ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಿದ್ದಾರೆ. ಆ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಹಾಗಾಗಿ ಮಂಡ್ಯದಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟಿರುವಂತಹ ನನ್ನೆಲ್ಲ ಸ್ನೇಹಿತರಿಗೆ, ಇಲ್ಲಿರುವಂತಹ ಎಲ್ಲ ಹಿರಿಯರಿಗೆ ನನ್ನ ಆತ್ಮಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಮಂಡ್ಯದ ಋಣವನ್ನು ತೀರಿಸಲಿಕ್ಕೆ ನನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟುಕೊಂಡೇ ಹೋಗ್ತೀನಿ. ಇವರ ಸಾಹಿತ್ಯ ಕೃತಿಗಳ ಕುರಿತಾಗಿ ಮಂಡ್ಯ, ಬೆಂಗಳೂರು, ಮೈಸೂರು, ಅಥಣಿ, ಉಡುಪಿ, ತುಮಕೂರು, ಬೀದರ್, ಹೆಬ್ರಿ ಮುಂತಾದ ಊರುಗಳಲ್ಲಿ ವಿಚಾರ ಸಂಕಿರಣಗಳು ನಡೆದಿವೆ. ಇವರ ಮಹಾಕಾವ್ಯಗಳ ಕುರಿತಾಗಿ ಇತರರು 20 ಕೃತಿಗಳನ್ನು ಹೊರತಂದಿದ್ದಾರೆ. ಇವರ ಶರಣ ಕಾವ್ಯಗಳಿಗೆ ಸಂಬಂಧಿಸಿದಂತೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ಜಯಶ್ರೀ ದಂಡೆಯವರ ಮಾರ್ಗದರ್ಶನದಲ್ಲಿ ಕುಮಾರಿ ಶಿವಬಸಮ್ಮ ಎಂಬುವರು PhD ಮಾಡುತ್ತಿದ್ದಾರೆ. ಇವರ ಆಧುನಿಕ ವಚನಗಳ ಕೆಲವು ವಚನಗಳು ಬೆಳಗಾವಿ ವಿಶ್ವವಿದ್ಯಾನಿಲಯದ ಮೊದಲ BSc ವಿದ್ಯಾರ್ಥಿಗಳಿಗೆ ಕನ್ನಡ ವಿಷಯದಲ್ಲಿ ಸೇರ್ಪಡೆಯಾಗಿವೆ. ಡಾಕ್ಟರ್ ಹೆಬ್ರಿಯವರ ಹಲವಾರು ಕಾರ್ಯಕ್ರಮಗಳು, ಸಂದರ್ಶನಗಳು ನಾಡಿನ ಅನೇಕ ದೂರದರ್ಶನ ವಾಹಿನಿಗಳಲ್ಲಿ, ಆಕಾಶವಾಣಿಗಳಲ್ಲಿ ಪ್ರಸಾರವಾಗಿದೆ. ಡಾಕ್ಟರ್ ಪ್ರಜ್ಞಾ ಕುಮಾರ್ ಹೆಬ್ರಿಯವರು ನನ್ನ ಸನ್ಮಿತ್ರರು, ಅವರು ನಮ್ಮ ನಡುವಿನ ಅಚ್ಚರಿ. ವೃತ್ತಿಯಿಂದ ವೈದ್ಯರಾದ ಅವರು ಹಲವಾರು ಪ್ರವೃತ್ತಿಗಳ ಸರದಾರರು. ಸಾಹಿತ್ಯ ಲೋಕದಲ್ಲಂತೂ ಅವರ ಸಾಧನೆ ಬಹಳ ದೊಡ್ಡದು. ಮಹಾಕಾವ್ಯಗಳನ್ನು ಒಳಗೊಂಡಂತೆ 400ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ.
ಅವರ ಹಲವು ಕೃತಿಗಳನ್ನು ನಾನು ಓದಿ ಸಂತೋಷಪಟ್ಟಿದ್ದೇನೆ. ಉತ್ತಮ ವಾಗ್ಮಿಗಳಾದ ಡಾಕ್ಟರ್ ಹೆಬ್ರಿ ಅವರ ಹಲವಾರು ಭಾಷಣಗಳನ್ನು, ವ್ಯಾಖ್ಯಾನಗಳನ್ನು ನಾನು ಕೇಳಿದ್ದೇನೆ. ಅವರೊಬ್ಬ ಸರಳ ಸಜ್ಜನಿಕೆಯ ಗೆಳೆಯರು. ಅವರ 44 ಪುಸ್ತಕಗಳು ಏಕಕಾಲದಲ್ಲಿ ಬಿಡುಗಡೆಯ ವಿಚಾರ ತಿಳಿದು ಹರ್ಷವೂ ಅಚ್ಚರಿಯೂ ಒಟ್ಟಿಗೆ ಆಯಿತು. ಅವರ ಈ ಕ್ರಿಯಾಶೀಲತೆ ಹೀಗೆ ನಿರಂತರವಾಗಿ ಸಾಗಲಿ, ಭಗವಂತ ಅವರಿಗೆ ಸಕಲ ಅನುಗ್ರಹವನ್ನು ಮಾಡಲಿ ಎಂದು ಪ್ರೀತಿಯಿಂದ ಹಾರೈಸುತ್ತೇನೆ. ವಾಮನನಾಗಿ ಪುಟ್ಟ ಹೆಜ್ಜೆಯನ್ನಿಟ್ಟು 1989 ಸಾರಸ್ವತ ಲೋಕಕ್ಕೆ ಬಂದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರು ಇದೀಗ ತ್ರಿವಿಕ್ರಮ ಅವತಾರ ತಾಳಿ ದಾಪುಗಾಲು ಹಾಕುತ್ತಿದ್ದಾರೆ. ನಾಡಿನೆಲ್ಲೆಡೆ ಅವರಿಗೆ ವಿಶೇಷ ಗೌರವ ಸನ್ಮಾನಗಳ ಮಹಾಪೂರವೇ ಹರಿದು ಬಂದಿದೆ. ಕಲ್ಲು ಸಕ್ಕರೆಯ ತುಲಾಭಾರವನ್ನೇ ಮಾಡಿ ಜನ ಸಂಭ್ರಮಿಸಿದ್ದಾರೆ. ಕೇಂದ್ರ ಸರ್ಕಾರದ ಪರಿಸರ ಮಂತ್ರಾಲಯ, ರಾಜ್ಯ ಸರ್ಕಾರದ ವಯಸ್ಕರ ಶಿಕ್ಷಣ ಇಲಾಖೆಯ ಬಹುಮಾನಗಳು, ಧಾರವಾಡ ಕರ್ನಾಟಕ ಸಂಘದ ಶಾಂತಲಾ ಪಾಟೀಲ ಪ್ರಶಸ್ತಿ, ಸುತ್ತೂರು ಮಠದ ಶ್ರೀ ಶಿವರಾತ್ರೀಶ್ವರ ಪ್ರಶಸ್ತಿ, ಸಿದ್ಧಗಂಗಾ ಶ್ರೀ ಶಿವಕುಮಾರ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಇವರ ಪ್ರೊಫೆಸರ್ ಮರಿದೇವರು ದತ್ತಿ ಪ್ರತಿಷ್ಠಾನ ಪ್ರಶಸ್ತಿ, ಬೆಳಗಾವಿ ನಾಗನೂರು ರುದ್ರಾಕ್ಷಿ ಮಠದ ಸಮಾಜ ಸೇವಾ ಪ್ರಶಸ್ತಿ, ಮಂಡ್ಯ ಜಿಲ್ಲಾ ಅಮೃತೋತ್ಸವ ಪ್ರಶಸ್ತಿ, ಕೆವಿ ಶಂಕರಗೌಡ ಶತಮಾನೋತ್ಸವ ಪ್ರಶಸ್ತಿ, ಬಸವ ಸಮಿತಿ ಬೆಂಗಳೂರು ಇವರ ಬಸವಭೂಷಣ ಪ್ರಶಸ್ತಿ, ಪೂಪಿನ ಕಾವ್ಯ ಪ್ರಶಸ್ತಿ, ಕರ್ನಾಟಕ ಕಲ್ಯಾಣ ಶ್ರೀ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಘಟಕದ ಅಕಲಂಕ ಪ್ರಶಸ್ತಿ, ಹೀಗೆ 50 ಹೆಚ್ಚು ಪ್ರಶಸ್ತಿಗಳು, 250 ಹೆಚ್ಚು ಸನ್ಮಾನಗಳಿಗೂ ಭಾಜನರಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು, ಚುಟುಕು ಸಾಹಿತ್ಯ ಪರಿಷತ್ತು, ವಚನ ಸಾಹಿತ್ಯ ಪರಿಷತ್ತುಗಳ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟಗಳ ಒಟ್ಟು 8 ಸಮ್ಮೇಳನಗಳ ಸರ್ವಾಧ್ಯಕ್ಷರಾದ ಹಿರಿಮೆ ಇವರದು. ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಯಶೋಯಾನದ ಹಿಂದೆ ತಾಯಿ ವಿಶಾಲಾಕ್ಷಿಯವರ ಆಶೀರ್ವಾದ ಶ್ರೀರಕ್ಷೆಯಾಗಿದ್ದರೆ ಮಗ ತುಂಬ ಜಾಣ ಆಯ್ತ, ಸ್ಕೂಲಲ್ಲೆಲ್ಲ ಒಳ್ಳೆ ಎಲ್ಲ ಪ್ರಬ್ಬಿನ ಸ್ಪರ್ಧೆ ಆಟ ಗೀಟ ಎಲ್ಲ, ಮತ್ತು ಅಕ್ಕಪಕ್ಕದ ಮನೆಯಲ್ಲೆಲ್ಲ ಭಾರಿ ಒಳ್ಳೆ ಇದಿತ್ತು, ಪ್ರೀತಿ ಇತ್ತು. ಅಪ್ಪನೇ ಹಾಗೆ ತುಂಬ ಇಷ್ಟ ಇತ್ತು, ಎಲ್ಲ ಬಸ್ಸಲ್ಲಿ ಹೋಗೋ ಮೇಲೆ ಹೋಗೋ ಮೇಲೆ ನಾವು ಕಾಲೆಲ್ಲ ಇಡಬೇಡ ಕೆಳಗೆ ಮೇಲೆ ಅಂತೆಲ್ಲ ಇರ್ತಿರ್ತಿದ್ರು. ಮತ್ತು ಅಪ್ಪ ಅಮ್ಮ ಎಲ್ಲ ಅಕ್ಕ ತಂಗಿ ಎಲ್ಲ ತುಂಬ ಇಷ್ಟ ಇತ್ತು. ಸಹಧರ್ಮಿಣಿ ಶ್ರೀಮತಿ ರಾಜಲಕ್ಷ್ಮಿಯವರ ತಾಳ್ಮೆ, ಸಹಕಾರ ಮತ್ತು ಪ್ರೋತ್ಸಾಹದ ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡಿದೆ. ಆದರ್ಶ ಶಿಕ್ಷಕಿಯಾಗಿದ್ದ ಅವರು ಸಾವಿರ ಸಾವಿರ ಮಕ್ಕಳ ಆರಾಧ್ಯ ಮೂರ್ತಿಯಾಗಿದ್ದಾರೆ. ಅವರ ಹೃತ್ಪೂರ್ವಕ ಬೆಂಬಲವನ್ನು ಡಾಕ್ಟರ್ ಹೆಬ್ರಿಯವರು ಸದಾ ನೆನೆಯುತ್ತಾರೆ. ಸಾಹಿತಿಯಾಗಿ ಯಾವ ಮಟ್ಟದ ಸಫಲತೆಯನ್ನು ಪಡೆದಿದ್ದಾರೆ ಅದನ್ನು ಅವರು ಓದುಗರು ತಿಳಬೇಕು. ಆದರೆ ವ್ಯಕ್ತಿ ಬಗ್ಗೆ ನಾನು ಒಂದೆರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರ್ಣ ಪ್ರಮಾಣದ ಶ್ರಮವನ್ನು ಹಾಕ್ತಾರೆ. ಕೆಲಸ ಮುಗಿದ ತನಕ ಅದರಲ್ಲೇ ಮನಸ್ಸನ್ನು ಕೊಟ್ಟು ಏಕಾಗ್ರ ಚಿತ್ತತೆಯಿಂದ ಕೆಲಸ ಮಾಡ್ತಾರೆ. ಅದರಿಂದ ಅದೊಂದೇ ಕೆಲಸ ಮಾಡ್ತಾರೆ ಅಂತ ಹಲವಾರು ಕೆಲಸಗಳನ್ನು ಅವರು ಒಟ್ಟೊಟ್ಟಿಗೆ ಮಾಡ್ತಾ ಇರ್ತಾರೆ. ಸಮಾರಂಭಗಳಿಗೆ ಹೋಗ್ತಾರೆ, ಪ್ರವಚನಗಳಿಗೆ ಹೋಗ್ತಾರೆ, ಗಮಕ ಮಾಡ್ತಾರೆ, ಬಂದು ರಾತ್ರಿ ಎಲ್ಲ ಕೂತ್ಕೊಂಡು ಬರೀತಾರೆ. ರಾತ್ರಿ ಎಷ್ಟೊತ್ತಿಗೆ ಎದ್ದು ನೋಡಿದರೂ ಬರೀತಾ ಇರ್ತಾರೆ, 2 ಗಂಟೆ 3 ಗಂಟೆವರೆಗೆ. ಹಾಗಂತ ಬೆಳಗ್ಗೆ 10 ಗಂಟೆ 11 ಗಂಟೆಗೆ ಏಳಲ್ಲ, 6 ಗಂಟೆಗೆ ಎದ್ದು ಮಾಮೂಲಿ ಥರ ದಿನದ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅದು ಮಾತ್ರ ಇವತ್ತಿಗೂ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ನಮಗೆ ಒಂದು ದಿವಸ ನಿದ್ದೆಗೆಟ್ಟರೆ 3 ದಿವಸದ್ದು ಧರಿಸ್ಕೋಬೇಕು. ಅವರು ನಿರಂತರವಾಗಿ ನಿದ್ದೆಗೆಟ್ಟು ಬರೀತಾರಲ್ಲ, ಅದನ್ನು ಯಾರಾದರೂ ಅದನ್ನು ಅಪ್ರಿಷಿಯೇಟ್ ಮಾಡುವಂಥ ಒಂದು ವಿಷಯ. ಇನ್ನೊಂದು, ಅವರು ತಾವು ಬೆಳೆಯೋದ್ರ ಜೊತೆಗೆ ಮಂಡ್ಯದಲ್ಲಿ ಇಷ್ಟು ವರ್ಷಗಳಲ್ಲಿ ಹಲವಾರು ವ್ಯಕ್ತಿಗಳನ್ನು ಬೆಳೆಸಿದ್ದಾರೆ. ಯಾವುದೇ ಒಂದು ಪ್ರತಿಭೆ ಇದೆ ಅಂತ ಅವರಿಗೆ ಗೊತ್ತಾಗುತ್ತೋ ಅವ್ರನ್ನ ಕರೆದು ಉತ್ತೇಜನ ನೀಡಿ ಅವರಿಗೆ ಸ್ಟೇಜ್ಗಳನ್ನು ಒದಗಿ ವೇದಿಕೆಗಳನ್ನು ಒದಗಿಸಿಕೊಟ್ಟು ಅವರು ಮೇಲೆ ಬರೋದನ್ನು ನೋಡಿ ಸಂತೋಷ ಪಡ್ತಾರೆ. ಇನ್ನೊಂದಂದರೆ ದುಃಖಗಳು ಏನಾದರೂ ನೋವುಗಳು ಆದಾಗ ಯಾರಿಗೂ ಹೇಳ್ಕೊಳ್ತೆ ಮನಸ್ಸೊಳಗದನ್ನು ನುಂಗ್ತಾರೆ, ತಾಳ್ಕೊಳ್ತಾರೆ, ಅದನ್ನು ಆಡಿ ತೋರಿಸೋದಿಲ್ಲ, ಎಲ್ಲವನ್ನು ಹುದುಗಿಸ್ಕೊಂಡಿರ್ತಾರೆ. ಅದರಿಂದ ಅವ್ರ ಜೊತೆ ಜೀವನ ಮಾಡೋದು ಸುಲಭ ಅಂತ ಅನಿಸುತ್ತೆ. ಒಂದು ಕಷ್ಟಕ್ಕೆ ಕೂಡಲೇ ಒದಗಿ ಬರುವಂತಹ ಒಂದು ದೊಡ್ಡ ಗೆಳೆಯರ ಬಳಗನೇ ನಮಗೆ ಇದೆ. ಒಂದು ಫೋನ್ ಕಾಲ್ನಲ್ಲಿ 10 ನಿಮಿಷದಲ್ಲಿ ಮನೆ ಬಾಗಿಲಿಗೆ ಇರುವಂಥ ಗೆಳೆಯರು ತುಂಬ ಜನ ಇದ್ದಾರೆ. ಅದು ಅವರ ಸಾಹಿತ್ಯದಿಂದ ನಮ್ಗೆ ಸಿಕ್ಕಿರೋ ಒಂದು ದೊಡ್ಡ ಆಸ್ತಿ ಅಂತ ಅಂದ್ಕೊಳ್ತೇನೆ. ಈ ದಂಪತಿಗಳ ಏಕೈಕ ಪುತ್ರಿ ದೃಶ್ಯ ಅಪ್ಪನ ಕ್ರಿಯಾಶೀಲತೆಯ ಪರಂಪರಾನುಗತ ವಾರಸುದಾರರಾಗಿದ್ದಾರೆ.
ಅವರ ಪತಿ ಎಸ್ ಸಂದೀಪ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಕನ್ನಡದ ಖ್ಯಾತ ಲೇಖಕರಾಗಿದ್ದ ಭಾರತಿ ಪ್ರಿಯರ ಮೊಮ್ಮಗ ಎಂಬುದು ವಿಶೇಷ. ಪಪ್ಪ ಬರೆಯೋ ರೀತಿ, ಅವರಿಗೆ ಬರವಣಿಗೆ ಮೇಲೆ, ಪುಸ್ತಕದ ಮೇಲೆ, ಅಕ್ಷರದ ಬಗ್ಗೆ ಇರೋ ಪ್ರೀತಿಯಿಂದ ಇನ್ಸ್ಪೈರ್ ಆಗಿರೋದೇ ಜಾಸ್ತಿ. ನಾನಿವತ್ತು ನನ್ನ ಇಷ್ಟು ಓದೋ ಹ್ಯಾಬಿಟ್ ಡೆವಲಪ್ ಆಗಿರೋದೇ ಪಪ್ಪನಿಂದ. ಇಡೀ ರಾತ್ರಿ ಕುತ್ಕೊಂಡು ಓದ್ತಾ ಇರ್ತಿದ್ರು, ಇಡೀ ರಾತ್ರಿ ಕುತ್ಕೊಂಡು ಬರಿತಾ ಇರ್ತಿದ್ರು. ನಾನು ಡಿಗ್ರಿ ಮಾಡಬೇಕಾದ್ರೆ ಅಥವಾ ಆಮೇಲೆ ನನ್ನ ಏನೇ ಅಚೀವ್ಮೆಂಟ್ಸ್ ಇದ್ರು, ಪಪ್ಪಂದು ಆ ಆಸಕ್ತಿ, ಆ ಸ್ಫೂರ್ತಿಯಿಂದನೇ ನನಗೂ ಅಷ್ಟೊಂದು ಆಸಕ್ತಿ ಬಂದಿರೋದು. ಓದೋದ್ರ ಬಗ್ಗೆ ಆಗಲಿ, ಬರವಣಿಗೆ ಬಗ್ಗೆ ಆಗಲಿ, ಯಾವುದಾದ್ರು ಅಪ್ಪನ ಪಾಪ್ಯುಲಾರಿಟಿ ಪಪ್ಪ ಯಾವತ್ತೂ ತೋರಿಸ್ಕೊಂಡಿಲ್ಲ, ಅವ್ರು ಭಾಳ ಪಾಪ್ಯುಲರ್ ಅಂತ. ಸೊ ನನಗದು ಪಪ್ಪನ ಬೇರ ತರ ನೋಡೋದಿಕ್ಕೆ ಸಾಧ್ಯನೇ ಇಲ್ಲ. ಪಪ್ಪ ನನ್ಗೆ ಯಾವತ್ತಿದ್ರು ಪಪ್ಪನೇ ಅಷ್ಟೇ. ಪ್ರದೀಪರ ಮೊಮ್ಮಗಳು ಮೃಡಾನಿ ಅಜ್ಜನ ಸಾಂಸ್ಕೃತಿಕ ಮತ್ತು ಸಾಹಿತ್ಯಕ ಪರಂಪರೆಯ ಉತ್ತರಾಧಿಕಾರಿಯಾಗುವ ಎಲ್ಲ ಸಲ್ಲಕ್ಷಣಗಳನ್ನ ಈಗಾಗಲೇ ತೋರಿಸುತ್ತಿದ್ದಾಳೆ. ಬೃಂದಾವನದಿ ಕೊಳಲುದಲಿಲ್ಲವೇ, ಅಂದು ಗೋಪಿಯರನ್ನು ಕರೆಯಲಿಲ್ಲವೇ, ಹಿಂದೇಕೆ ಮರೆತೆಯ ಮಾಧವ, ಹಿಂದೇಕೆ ಮರೆತೆಯ ಮಾಧವ, ಬಂದು ನೀ ಎನ್ನ ಕಾಯೋ ಕೇಶವ. ಹೀಗೆ ಸುಖಿ ಸಂಸಾರ ಡಾಕ್ಟರ್ ಹೆಬ್ರಿಯವರದ್ದು. ಇವರಿಗೆ 2018 60 ವಸಂತಗಳು ತುಂಬಿದ ಸಂದರ್ಭದಲ್ಲಿ ಅವರ ಅಭಿಮಾನಿಗಳೆಲ್ಲರೂ ಸೇರಿ ಮಂಡ್ಯದಲ್ಲಿ ಅದ್ಧೂರಿಯ ಅಭಿನಂದನಾ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಅವರ ವ್ಯಕ್ತಿತ್ವಕ್ಕೆ, ಬಹುಮುಖಿ ಶಕ್ತಿಗೆ ನುಡಿ ನಮನದ ರೂಪದಲ್ಲಿ ರಾಜದೀಪ ಮತ್ತು ಕಾವ್ಯ ತಪಸ್ವಿ ಎಂಬೆರಡು ಅಭಿನಂದನಾ ಗ್ರಂಥಗಳನ್ನು ಸಮರ್ಪಿಸಿ ಪ್ರೀತಿಯ ಮಳೆಗೆರೆದಿದ್ದಾರೆ. ಸುಮಾರು 400 ಹೆಚ್ಚು ಕೃತಿಗಳನ್ನು ಹೊರತಂದಿರುವ ಹೆಬ್ರಿರವರು ಸಕ್ಕರೆ ನಗರದಲ್ಲಿ 44 ಕೃತಿಗಳನ್ನು ಏಕಕಾಲದಲ್ಲಿ ಲೋಕಾರ್ಪಣೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ. ಆದರೆ ಯಾವ ಪ್ರಶಸ್ತಿ ಸನ್ಮಾನಗಳಿಂದಲೂ ಬೀಗದೆ, ಕೀರ್ತಿಯಿಂದ ಕಳೆದು ಹೋಗದೆ, ಸರಳತೆಯ ಪ್ರತಿರೂಪವಾಗಿ ಎಂದಿನಂತೆ ಎಲ್ಲರೊಳಗೆ ಒಂದಾಗಿ ಅವರು ಬಾಳುತ್ತಿದ್ದಾರೆ. ಅವರ ಅಕ್ಷರ ಯಜ್ಞ, ಅಕ್ಷರ ಜಾತ್ರೆ ನಿರಂತರವಾಗಿ ನಡೆಯಲಿ. ಅವರ ಕ್ರಿಯಾಶೀಲತೆ ಎಂದೆಂದಿಗೂ ಹೀಗೆ ಹಸಿರಾಗಲಿ ಎಂದು ಹಾರೈಸುತ್ತೇವೆ.